ಚಾನೆಲ್ ಅಶ್ವರ್ ವ್ಲಾಗ್ಸ್ ಇನ್ ತುಳು ಇನ್ ಕನ್ನಡ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಎಲ್ಲರೂ ಚೆನ್ನಾಗೇ ಇರಿ, ಹೆಲ್ತಿಯಾಗಿರಿ, ಹೆಲ್ತಿಯಾಗಿ ತಿನ್ನಿ, ಸ್ಟೇ ಹ್ಯಾಪಿ, ಸ್ಟೇ ಪಾಸಿಟಿವ್ ಅಷ್ಟೇ. ಆಮೇಲೆ ತುಂಬಾ ದಿನ ಆದ್ಮೇಲೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಅಂದ್ರೆ ಇವತ್ತು ನಿಮ್ ಜೊತೆ ಸ್ವಲ್ಪ ಮಾತುಕತೆ, ಯಾಕೆ ಅಂದ್ರೆ ಸ್ವಲ್ಪ ಒಂದು ಕ್ಲಾರಿಟಿ ಕೊಡೋಣ ಅಂತ. ಕೆಲವರಿಗೆಲ್ಲ ಇರಬಹುದು ಮೈಂಡ್ ಅಲ್ಲಿ, ಯಾಕೆ ಅಶ್ವಿ ವ್ಲಾಗ್ಸ್ ಅವರು, ಅಶ್ವಿನಿ ಅವರು ತುಂಬಾ ವ್ಲಾಗ್ಸ್ ಆಗ್ತಾ ಇಲ್ಲ ಇವಾಗ ರೆಗ್ಯುಲರ್ ಆಗಿ, ಯಾಕೆ ಏನ್ ಪ್ರಾಬ್ಲಮ್ ಆಗಿರ್ಬೋದು ಅಂತ. ನಾನು ರೆಗ್ಯುಲರ್ ಆಗಿ ಹಾಕ್ತಾ ಇಲ್ಲ. ಎಸ್, ಐ ಆಮ್ ಸಾರಿ ಫಾರ್ ದಟ್. ಯಾಕೆಂದ್ರೆ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಬ್ಯುಸಿ ಇನ್ ದ ಸೆನ್ಸ್, ನಾನು ಇವಾಗ ಸ್ವಲ್ಪ ಸ್ಕೂಲ್ದು, ನಮ್ಮ ವಿಹಾನ್ ಸ್ಕೂಲ್ದು ವಾರ್ಷಿಕೋತ್ಸವ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ 24ಕ್ಕೆ ಡಿಸೆಂಬರ್. ಸೊ ಅದ್ರ ಕೆಲಸದ ಮೇಲೆ ಸ್ವಲ್ಪ ಓಡಾಟಗಳಿದೆ, ಆಮೇಲೆ ಸ್ವಲ್ಪ ಆಫೀಸ್ಗೆ ಹೋಗೋದು, ಮತ್ತೆ ಏನಾದ್ರೂ ಒಂದು ನಮ್ಮ ಪರ್ಸನಲ್ ಆಗಿ ಸ್ವಲ್ಪ ಕೆಲ್ಸಗಳಿರುತ್ತಲ್ವಾ, ಅದ್ರಲ್ಲಿ ನಾನು ಮಿಂಗಲ್ ಆಗ್ಬಿಟ್ಟಿದೀನಿ, ಬ್ಯುಸಿ ಆಗ್ಬಿಟ್ಟಿದೀನಿ. ಸೊ ನನಗೆ ವ್ಲಾಗ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಮತ್ತೆ ಬ್ಯಾಕಪ್ ಕೂಡ ಇರಲಿಲ್ಲ ನನಗೆ. ಸೊ ವ್ಲಾಗ್ ಹಾಕಕ್ ಆಗ್ತಾ ಇರಲಿಲ್ಲ. ಸೊ ಅದು ಅಷ್ಟೇನೆ, ಮತ್ತೇನು ಇಲ್ಲ. ನಾನು ನಿಮ್ಗೆ ಇನ್ನ ಸ್ಕೂಲ್ ಡೇ ಮುಗಿದ್ಮೇಲೆ ಕನೆಕ್ಟ್ ಆಗ್ತೀನಿ ನಾನು ಫುಲ್ಲು. ಹಂಗಂತ ನಾನು ಅಲ್ಲಿವರೆಗೂ ವ್ಲಾಗ್ಸೇ ಹಾಕಲ್ಲ ಅಂತಲ್ಲ, ಅಲ್ಲಿವರೆಗೂ ನಾನು 2 ಡೇಸ್ 1 ಇಲ್ಲ ಅಂದ್ರೆ ದಿನ ಬಿಟ್ಟು ದಿನ ಇಲ್ಲ 3 ಡೇಸ್ 1 ಈ ತರ ವ್ಲಾಗ್ ಹಾಕ್ತೀನಿ ನಾನು. ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಆಗಿದೆ ಅಷ್ಟೇ. ನಾನು ಯೂಟ್ಯೂಬ್ ಎಲ್ಲ ಬಿಟ್ಟಿಲ್ಲ, ನಾನು ಯೂಟ್ಯೂಬ್ ಎಲ್ಲ ಬಿಡೋಳೆ ಅಲ್ಲ. ಯಾಕಂದ್ರೆ ನನ್ಗೆ ನಿಮ್ ಜೊತೆ ಕನೆಕ್ಟ್ ಆಗಿದ್ರೇನೆ ನಾನು ಸ್ವಲ್ಪ ಆಕ್ಟಿವ್ ಆಗಿರ್ತೀನಿ. ಇವಾಗ ನಾನು ಎಷ್ಟು ಬಡ 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 ಮಾತಾಡ್ತಾ ಇದೀನಿ ಅಂದ್ರೆ ಇಡೀ ದಿನ ನಾನು ಇಷ್ಟು ಮಾತಾಡೋದೇ ಇಲ್ಲ. ವ್ಲಾಗ್ ಮಾಡಿಲ್ಲ ಅಂದ್ರೆ ನನ್ನ ಬಾಡಿಗೆ ನನ್ನ ಕೆಲಸ ಆಯ್ತು, ನಾನಾಯ್ತು ಅಂತ ಇದ್ಬಿಡ್ತೀನಿ. ಸೊ ನಿಮ್ ಜೊತೆ ನಾನು ಆಕ್ಟಿವ್ ಆಗಿರೋದೇ, ನಾನು ಹೆಲ್ತಿ ಆಗಿರೋದನ್ನು ನಿಮ್ ಜೊತೆನೆ ಅಂತ ನಾನು ಹೇಳ್ತೀನಿ. ಸೊ ಇಷ್ಟು ಮಾತ್ರ ಹೇಳಕ್ ನಾನು ಬಂದಿದ್ದು. ಮತ್ತಿನ್ನೇನು ಅಂತ ಹೇಳಿದ್ರೆ, ಮಮ್ಮಿ ಬಂದೋದ್ಮೇಲೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ, ಬೇಜಾರು. ಅಮ್ಮ ಬಂದ್ರು, 4 ದಿನ ಇದ್ರು, ಹೋದ್ರು ಆ ತರ. ಮತ್ತೆ ಇನ್ಯಾರ್ಯಾರು ಮೊನಿಟೈಸೇಷನ್ ಆಯ್ತು, ಸೊ ಹಂಗೆ ಹಿಂಗೆ ಅದು ಅಂತೆ ಕಂತೆಗಳೆಲ್ಲ ಬರುತ್ತಲ್ಲ, ಅದೆಲ್ಲ ಏನು ಬೇಡ. ಸೊ ನಾನೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಾನು ಬ್ಯುಸಿ ಆಗಿದ್ರಿಂದ ಹಾಕಕ್ ಆಗ್ತಾ ಇಲ್ಲ ವ್ಲಾಗ್ಸ್ನ, ಮತ್ತೆ ಯಾರ್ದು ವಿಡಿಯೋಸ್ ಕೂಡ ನೋಡಕ್ ಆಗ್ತಾ ಇಲ್ಲ ಬ್ಯುಸಿ ಇರೋದ್ರಿಂದ. ನನಗೆ ನೆಟ್ ಪ್ಯಾಕ್ ಸಾಕಾಗ್ತಾ ಇಲ್ಲ. ನನಗೆ ಮನೆಯಲ್ಲಿ ನೆಟ್ವರ್ಕ್ ತುಂಬಾ ಇಶ್ಯೂ ಇದೆ, ತುಂಬಾ ಅಂದ್ರೆ ತುಂಬಾ ಇಶ್ಯೂ ಇದೆ. ನನಗೆ ನನ್ನ ನೆಟ್ ಪ್ಯಾಕ್ ನನಗೆ ಖಾಲಿಯಾಗಿ ಎಕ್ಸೀಡ್ ಆಗಿ ನಾನು ಪುನಃ ಬ್ಯಾಕಪ್ ಹಾಕೋತೀನಿ, ಯಾಕಂದ್ರೆ ನನಗೆ ನೆಟ್ ಪ್ಯಾಕ್ ಸಾಕಾಗದೇ ಇಲ್ಲ. ಅದೇ ನಾನೇನಾದ್ರೂ ಬೆಳ್ತಂಗಡಿ ಸಿಟಿಗೆ ಹೋದಾಗ ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ್ರೆ 5-10 ನಿಮಿಷ ಕಾಲು ಗಂಟೆಲಿ ನಾನು ಬ್ಲಾಗ್ ಅಪ್ಲೋಡ್ ಆಗೋಗುತ್ತೆ. ಎಷ್ಟು 2 GB ಇದ್ರೂ ಅದೇ ಮನೇಲಿದ್ದಾಗ ಒಂದು 500 MB ನನ್ನ ವ್ಲಾಗ್ ವಿಡಿಯೋನು ಶಾರ್ಟ್ ವಿಡಿಯೋನ ಏನಾದ್ರೂ ಹಾಕ್ಬೇಕು ಅಂದ್ರೆ ಆಫ್ ಡೇ ಫುಲ್ ಡೇ ತಗೋತೀನಿ ನಾನು. ಸೊ ನೀವು ಡಿಫ್ರೆನ್ಸ್ ನೋಡಿ, ಅದೇ ನನ್ಗೆ ಈ ತರ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಇನ್ನು ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲೇ ಸಿಗ್ತೀನಿ. ಆಂಟಿಲ್ ದೇನ್ ಟೇಕ್ ಕೇರ್, ಬೈ ಬೈ. ಮಿಸ್ ಯು ಆಲ್, ಐ ಆಮ್ ಮಿಸ್ಸಿಂಗ್ ಯು ಆಲ್ ಸೋ ಮಚ್. ನಿಮ್ ಕಮೆಂಟ್ಸ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಮ್ಗೇನು ತುಂಬಾ ಕಮೆಂಟ್ಸ್ಗಳೆಲ್ಲ ಬರಲ್ಲ, ಒಂದು 4-5 ಕಮೆಂಟ್ಸ್ನಾದ್ರೂ ನಾನು ಮಿಸ್ ಮಾಡ್ಕೊತೀನಿ. ಸೊ ನೀವಿಲ್ಲ ಅಂದ್ರೆ ನಾವಿಲ್ಲ ಅಲ್ವಾ, ಹಾಗೇನೆ. ಸರಿ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆಂಟಿಲ್ ದೇನ್ ಟೇಕ್ ಕೇರ್, ಬೈ ಬೈ. ಮಿಸ್ ಯು ಆಲ್, ಸೀ ಯು ಸೂನ್.